ನಮಗೆಲ್ಲ ಗೊತ್ತಿರುವಂತೆ ವಿದ್ಯಾರ್ಥಿ ಸಮೂಹ ವಿದ್ಯಾರ್ಥಿಗಳು ಅವರ ಯಾವುದೇ ಒಂದು ಸಮುದಾಯದ ಜೀವನಾಡಿಯು ಯಾವುದೇ ಒಂದು ಸಮಾಜದ ಆಧಾರ ಅವರು ಒಂದು ಸಂಘಟನೆಯ ಜೀವಾಳ ಅವರು ಅವರ ಚಟುವಟಿಕೆಗಳಿಲ್ಲದೆ ಯಾವುದೇ ಒಂದು ಸಂಘಟನೆ ಅವರ ಕ್ರಿಯಾಶೀಲತೆ ಇಲ್ಲದೆ ಯಾವುದೇ ಒಂದು ಸಮಾಜ ಅಪೂರ್ಣ ಎನಿಸುತ್ತದೆ ಸಮಾಜದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರಲು ವಿದ್ಯಾರ್ಥಿಗಳಿಗೆ ಸಾಧ್ಯ ಎಂಬುದು ಒಂದು ವಾಸ್ತವಿಕತೆಯಾಗಿದೆ ಈ ದೇಶದ ಭವಿಷ್ಯ ಹೇಗಿದೆ ಎಂದು ನೀವು ತಿಳಿಯಬೇಕಾದರೆ ಈ ದೇಶದ ಭವಿಷ್ಯದ ಬಗ್ಗೆ ನಿಮಗೆ ಚಿಂತನೆಗಳಿದ್ದರೆ ನೀವು ಈ ದೇಶದ ಕ್ಯಾಂಪಸ್ ಗಳನ್ನು ನೋಡಿ ಎಂದು ಹೇಳಿದರು ಪಂಡಿತ ಜವಾಹರಲಾಲ್ ನೆಹರು ಅವರು ಈ ದೇಶದ ಕ್ಯಾಂಪಸ್ ಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ದೇಶದ ಭವಿಷ್ಯ ರೂಪಿಸಲ್ಪಡುತ್ತಾ ಇದೆ ಈ ದೇಶದ ಭವಿಷ್ಯ ನಿರ್ಧರಿಸಲ್ಪಡುತ್ತಾ ಇದೆ ಅಂತಹ ವಿದ್ಯಾಲಯಗಳನ್ನೇ ಹಾಳು ಮಾಡಿಬಿಟ್ಟರೆ ಗಳನ್ನೇ ಕೋಮುವಾದ ಪ್ರಚಾರ ಮಾಡುವ ಕೇಂದ್ರಗಳನ್ನಾಗಿ ಮಾಡಿಬಿಟ್ಟರೆ ಅಂತಹ ಕ್ಯಾಂಪಸ್ ಗಳಲ್ಲೇ ಫ್ಯಾಸಿಸಂನ ವಿಷ ಬೀಜಗಳನ್ನು ಬಿತ್ತಿಬಿಟ್ಟರೆ ನಾಳೆ ಈ ದೇಶದ ಭವಿಷ್ಯವು ಅತ್ಯಂತ ಮಾರಕವಾಗಿರಬಹುದು ಮತ್ತು ಅತ್ಯಂತ ದುರಂತದ ಒಂದು ದೇಶ ಒಂದು ಭವಿಷ್ಯ ಈ ದೇಶಕ್ಕೆ ಬರಬಹುದು ಎಂಬುದು ಒಂದು ವಾಸ್ತವಿಕತೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಾದ್ಯಂತ ಈಗ ನಡೆಯುತ್ತಿರುವಂತಹ ಪ್ರಕ್ರಿಯೆ ವಿದ್ಯಾಲಯಗಳಲ್ಲಿ ಕೋಮುವಾದ ವಿದ್ಯಾಲಯಗಳನ್ನು ಕೋಮುವಾದ ಕೇಂದ್ರಗಳನ್ನಾಗಿ ಮಾಡುವ ವಿದ್ಯಾಲಯಗಳಲ್ಲಿ ಫ್ಯಾಸಿಸಂನ ವಿಷ ಬೀಜಗಳನ್ನು ಬಿತ್ತುವ ಹಾಗೆ ಮನುಷ್ಯ ಮನಸ್ಸುಗಳನ್ನು ಒಡೆಯುವ ನಾಳೆಯ ತಲೆಮಾರನ್ನು ಹಾಳು ಮಾಡುವಂತಹ ಒಂದು ಪ್ರಕ್ರಿಯೆ ಬಹಳ ವ್ಯವಸ್ಥಿತವಾಗಿ ಇವತ್ತು ನಡೆಯುತ್ತಾ ಇದೆ ನಮಗೆ ಗೊತ್ತಿರಬೇಕು ಫ್ಯಾಸಿಸ್ಟ್ಗಳು ಅಥವಾ ಕೋಮುವಾದಿಗಳು ಅವರೆಂದು ಕೂಡ ಈ ದೇಶದ ಭವಿಷ್ಯದ ಬಗ್ಗೆ ಅವರು ಯೋಚಿಸುವವರಲ್ಲ ಈ ದೇಶದಲ್ಲಿ ಶಾಂತಿ ಇರಬೇಕೆಂದು ಭಾರತವು ಒಂದು ಅಖಂಡ ದೇಶವಾಗಿ ಉಳಿಯಬೇಕೆಂದು ಭಾರತದಲ್ಲಿ ಎಲ್ಲರಿಗೂ ನೆಮ್ಮದಿಯ ಬದುಕು ಇರಬೇಕೆಂದು ಎಂದು ಕೂಡ ಕೋಮುವಾದಿಗಳು ಫ್ಯಾಸಿಸ್ಟ್ಗಳು ಅವರು ಹಾಗೆ ಬಯಸುವುದೇ ಇಲ್ಲ ಅವರು ಬಯಸುವುದು ಪರಸ್ಪರ ದ್ವೇಷಿಸುವಂತಹ ಮನಸ್ಸುಗಳಿರಬೇಕು ಇಲ್ಲಿ ಪರಸ್ಪರ ಹೊಡೆದಾಡುವ ರಕ್ತಪಾತ ನಡೆಸುವ ಸಮುದಾಯಗಳು ದೇಶದಲ್ಲಿ ಇರಬೇಕು ಎಂಬುದು ಮಾತ್ರವಾಗಿದೆ ಫ್ಯಾಸಿಸ್ಟ್ಗಳ ಅಜೆಂಡಾ ಆದ್ದರಿಂದಲೇ ನೀವು ನೋಡಿ ಅವರೆಂದು ಕೂಡ ಈ ದೇಶದ ಪ್ರಗತಿಯ ಬಗ್ಗೆ ಮಾತಾಡುವುದೇ ಇಲ್ಲ ದೇಶದ ಬಡತನದ ಬಗ್ಗೆ ದೇಶದ ಸಮಸ್ಯೆಗಳ ಬಗ್ಗೆ ಎಂದು ಕೂಡ ಫ್ಯಾಸಿಸ್ಟ್ಗಳು ಮಾತಾಡುವುದು ಅಂತ ಇಲ್ಲ ಇವತ್ತಿನ ಪತ್ರಿಕೆಯಲ್ಲಿ ನೀವು ನೋಡಿರಬಹುದು ಭಾರತದಲ್ಲಿ 23 ಕೋಟಿ ಜನರು ಹಸಿವೆಯಿಂದ ನರಳುವ ಒಂದು ದೇಶ ನಮ್ಮದು ಜಗತ್ತಿನಲ್ಲಿ ಇಷ್ಟು ಹಸಿವೆ ಇರುವನ್ನು ಅನುಭವಿಸುವವರು ಜಗತ್ತಿನ ಬೇರೆ ಯಾವುದೇ ದೇಶಗಳಲ್ಲೂ ಇಲ್ಲ ಎಂದು ವಿಶ್ವಸಂಸ್ಥೆಯ ವರದಿ ಹೇಳುತ್ತಾ ಇದೆ ಆದರೆ ನಮ್ಮಲ್ಲಿ ಚುನಾವಣೆಯ ವಿಷಯಗಳು ನೀವು ನೋಡಿರಬಹುದು ಚುನಾವಣೆ ಅದು ಅಸೆಂಬ್ಲಿ ಚುನಾವಣೆಯಾಗಿರಲಿ ಅದು ಪಾರ್ಲಿಮೆಂಟ್ ಇಲೆಕ್ಷನ್ ಆಗಿರಲಿ ಈ ಇಲೆಕ್ಷನ್ನ ಸಮಯದಲ್ಲಿ ಸಂದರ್ಭಗಳಲ್ಲಿ ಚರ್ಚಿಸಲ್ಪಡುವುದು ಒಂದು ಮಸೀದಿ ಒಡೆದು ದೇವಸ್ಥಾನ ಕಟ್ಟಬೇಕು ಎಂಬ ಚರ್ಚೆಗಳು ಅದೇ ರೀತಿ ದನ ಎಂಬ ಒಂದು ಪ್ರಾಣಿಯದು ಪ್ರಾಣಿಯೋ ದೇವರೋ ಎಂಬ ಚರ್ಚೆ ನಡೆಯುವುದು ಇಲೆಕ್ಷನ್ನ ಸಮಯದಲ್ಲಿ ಅದೇ ರೀತಿಯಲ್ಲಿ ಯಾವುದಾದರೂ ದರ್ಗಾಗಳನ್ನು ಒಡೆದು ಹಾಕಿ ಮಠ ಕಟ್ಟಬೇಕೋ ಬೇಡವೋ ಎಂಬುದು ಭಾರತದ ಇಲೆಕ್ಷನ್ನ ಸಂದರ್ಭದಲ್ಲಿ ಚರ್ಚಿಸಲ್ಪಡುವಂತಹ ವಿಚಾರಗಳು ದೇಶದ ಸಮಸ್ಯೆಗಳು ದೇಶ ವಿದೇಶಗಳಿಗೆ ಮಾರಾಟವಾಗುತ್ತಿರುವುದರ ಬಗ್ಗೆಯೋ ದೇಶದ ನದಿಗಳ ಮಾರಾಟದ ಬಗ್ಗೆಯೋ ದೇಶದಲ್ಲಿ ವಿಪರೀತವಾಗಿ ಹೆಚ್ಚುತ್ತಿರುವಂತಹ ವಿದ್ವೇಷದ ಹಗೆತನದ ಹಾಗೆ ಈ ದೇಶ ಒಡೆದು ಹೋಗುವ ಈ ದೇಶದ ಅಖಂಡತೆಯು ಹಾಳಾಗುವ ಒಂದು ಪರಿಸ್ಥಿತಿ ಇದೆ ಎಂಬುದರ ಬಗ್ಗೆ ಎಂದು ಕೂಡ ಯೋಚಿಸದವರು ಫ್ಯಾಸಿಸ್ಟ್ಗಳು ಅದಕ್ಕಾಗಿ ಈಗ ನಡೆಯುತ್ತಿರುವಂತಹ ಪ್ರಕ್ರಿಯೆ ವಿದ್ಯಾರ್ಥಿಗಳ ಮನಸ್ಸನ್ನು ಒಡೆಯುವಂತಹ ಕೆಲಸ ಮುಸ್ಲಿಂ ಮತ್ತು ಹಿಂದೂ ಎಂದು ವಿದ್ಯಾರ್ಥಿಗಳ ಮಧ್ಯೆ ಬೇರ್ಪಡಿಸಿ ಪರಿಸ್ಥಿತಿ ಏನಾಗಿದೆ ಅಂದರೆ ಶಾಲಾ ಕಾಲೇಜುಗಳು ಇವತ್ತು ಕೆಲವು ಪಾರ್ಟಿಗಳ ಅಧಿಕೃತ ಆಫೀಸ್ಗಳಾಗಿವೆ ಕೆಲವು ರಾಜಕೀಯ ಪಾರ್ಟಿಗಳ ರಾಜಕೀಯ ಪಕ್ಷಗಳ ಅನಧಿಕೃತ ಆಫೀಸ್ಗಳಾಗಿ ಕೆಲವು ಶಾಲಾ ಕಾಲೇಜುಗಳು ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ ವಿದ್ಯಾರ್ಥಿಗಳ ಮನಸ್ಸನ್ನು ಒಡೆಯುವ ಅವರ ಮೇಲೆ ದೌರ್ಜನ್ಯವನ್ನೆಸಗುವ ಅವರನ್ನು ವಿವಿಧ ವರ್ಗಗಳನ್ನಾಗಿ ವಿಂಗಡಿಸುವಂತಹ ಈ ರಾಜಕೀಯ ದ್ವೇಷ ಸಾಧನೆಯ ಒಂದು ರೀತಿಯ ರಾಜಕೀಯ ಪ್ರಕ್ರಿಯೆ ಬಗ್ಗೆ
ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಆಲೋಚಿಸಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಈ ಸಂದರ್ಭದಲ್ಲಿ ನಾವು ಒಂದು ರೀತಿಯ ನಿಷ್ಕ್ರಿಯತೆಯನ್ನು ಕಾಣುತ್ತಾ ಇರ್ತೇವೆ. ನಿಷ್ಕ್ರಿಯತೆ, ಯಾವುದರ ಬಗ್ಗೆಯೂ ಪ್ರತಿಭಟಿಸದ, ಯಾವುದನ್ನು ಪ್ರಶ್ನಿಸದ, ಯಾವುದರ ಬಗ್ಗೆಯೂ ಆಲೋಚನೆಯೇ ಮಾಡದ. ಹಿಂದೆ ಒಬ್ಬ ಫರೋವಾ ಅಂತ ಇದ್ದ, ಈಜಿಪ್ಟಿನ ದೊರೆ ಒಬ್ಬ ಇದ್ದ ಫರೋವಾ ಅಂತ. ಫರೋವಾ ಆ ಊರಿನಲ್ಲಿ ಹುಟ್ಟುವ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಬಿಡಬೇಕೆಂದು ಆದೇಶ ಹೊರಡಿಸಿದ್ದ. ಗಂಡು ಮಕ್ಕಳನ್ನು ಕೊಲ್ಲಬೇಕೆಂದು ಆದೇಶ ಹೊರಡಿಸಿದ್ದು ಆ ಸಾಮ್ರಾಜ್ಯದಲ್ಲಿ ಫರೋವಾನ ದೌರ್ಜನ್ಯವನ್ನು ಪ್ರಶ್ನಿಸುವ, ಫರೋವಾನ ಅನ್ಯಾಯವನ್ನು ಪ್ರಶ್ನಿಸುವ, ಫರೋವಾನ ಸರ್ವಾಧಿಕಾರವನ್ನು ಪ್ರಶ್ನಿಸುವ ಒಬ್ಬ ಇರಬಾರದು ಎಂಬ ಕಾರಣಕ್ಕೆ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಬಿಡುವ ಆದೇಶ ಮಾಡಿದ. ಒಬ್ಬ ಕವಿ ಹೇಳಿದರು, ಒಂದೋ ಆಧುನಿಕ ಜಗತ್ತಿನಲ್ಲಿ ಫರೋವಾ ಇರುತ್ತಿದ್ದರೆ ಅವ ಗಂಡು ಮಕ್ಕಳನ್ನು ಕೊಲ್ತಾ ಇರಲಿಲ್ಲ, ಅವ ಕಾಲೇಜುಗಳನ್ನು ಕಟ್ಟಿಸ್ತಾ ಇದ್ದಾನೆ. ಯಾಕೆ